ಸದರ್ ಸದರ್ ಅಂತಾರೆ ಎಲ್ಲಾ ದೊಡ್ಡ ದೊಡ್ಡ ವಾರ್ಡ್ಗಳ ಸದರ್ ಅಂತ ಇರ್ತೈತೆ ಸದರದೊಳಗೆ ಇಲ್ಲಿ ಏನಾಗ್ತಿರ್ತೈತೆ ಅಂದ್ರೆ ವಾರ್ಷಿಕ ಸಮಾರಂಭಗಳು ಏನಾರು ಇದ್ರ ನಡೀತಾವೆ ವ್ಯಾಜ್ಯಗಳು ಇಲ್ಲಿ ಬಂದ್ರೆ ತೀರಿಸ್ತಿರ್ತಿದ್ರು ಮೊದಲು ದುಳಪ್ ದೇಸಾಯರ ಮಗಳು ರಾಣಿ ಚೆನ್ನಮ್ಮ ದುಳಪ್ ದೇಸಾಯರ್ ತಮ್ಮ ಖಾನ್ಗೌಡ ಹಿಂಗ್ ಬರ್ತಾರೆ ಪ್ರಭುಲಿಂಗ ದೇಸಾಯಿ ಖಾನ್ಗೌಡ ಬಂದು ನಾನು ನಾಲ್ಕನೇ ಖಾನ್ಗೌಡನ ಮೊಮ್ಮಕ್ಕಳು ನಾವು ದತ್ತ ಮಗ ಇಲ್ಲಿಗೆ ಬಂದ ಇಲ್ಲಿಗೆ ಬಂದಾನ ಹಂಗಾರ ಅದಕ್ಕೆ ಕುರು ಏನು ಬರೀಲಿ ತೋರಿಸ್ ಸಾಕ್ಷಿ ಏನು ಸಾಕ್ಷಿ ಏನು ಸ್ನೇಹಿತರೆ ಆತ್ಮೀಯರೆ ನಮ್ಮ ವಿಜಯ್ ಕುಮಾರ್ ದೇಸಾಯಿ ಅವರು ಈ ದೇಸಾಯಿ ಮನೆತನದ ಅಥವಾ ಈ ದೇಸಾಯಿ ವಾಡೆಯ ಈಗಿನ ತಲೆಮಾರು ಅಂತ ಹೇಳ್ಬೋದು ಸರ್ ಹೌದು ಹಾಂ ತಮ್ಮದು ಪುಟ್ಟ ಪರಿಚಯ ಪ್ಲೀಸ್ ನಾನು ವಿಜಯ್ ಕುಮಾರ್ ಸರ್ ಶಿವಲಿಂಗ್ ಸರ್ ದೇಸಾಯಿ ಅಂತೇಳಿ ನನ್ನ ಹೆಸರು ನನ್ನ ತಾಯಿ ತವ್ರ ಮನೆ ಕಾಕ್ತಿ ಕಾಕತಿ ಎಲ್ಲಿ ಬರುತ್ತೆ ರಾಣಿ ಚೆನ್ನಮ್ಮನ ವಾಡೆ ಕಾಕ್ತೀನಿ ರಾಣಿ ಚೆನ್ನಮ್ಮನ ವಾಡೆ ಆ ವಾಡೆದ ಇಬ್ಬರು ಹೆಣ್ಮಕ್ಕಳನ್ನ ಇಲ್ಲಿ ಕೊಟ್ಟಿರ್ತಾರೆ ನನ್ನ ತಾಯಿ ಮತ್ತೆ ನಮ್ಮ ತಾಯಿ ತಂಗಿಯನ್ನ ಇನ್ನೊಬ್ರು ಇಲ್ಲೇ ಈ ವಾಡೆದ ಅಣ್ಣ ತಮ್ಮ ಇಬ್ಬರು ಕೊಟ್ಟಿದ್ದಾರೆ ಅಂದ್ರೆ ಈ ವಾಡೆಗೂ ಚೆನ್ನಮ್ಮ ಅವರ ವಾಡೆ ಹುಟ್ಟಿದ ವಾಡೆಗೂ ಸಂಬಂಧ ಇದೆ ಸಂಬಂಧ ಇದೆ ಅಲ್ಲಿ ಇಬ್ರು ಆ ವಾಡೆದೊಳಗೆ ಇಬ್ರು ಹೆಣ್ಮಕ್ಳು ಈಗೆಲ್ಲ ಗಂಡ ವಾರಸ ಇಲ್ಲ ಅವರೇ ಇಬ್ರು ಹೆಣ್ಮಕ್ಳು ಅವರಿಬ್ರು ಹೆಣ್ಮಕ್ಳನ್ನ ಇಲ್ಲಿ ಕೊಡ್ತಾರೆ ರಾಣಿ ಚೆನ್ನಮ್ಮನ ವಾಡೆನ ರಾಣಿ ಕಿತ್ತೂರು ಚೆನ್ನಮ್ಮನ ವಾಡೆ ವಾಡೆನ ತವ್ರ ಮನೆ ಅದು ಹುಟ್ಟಿದ್ದು ಕಿತ್ತೂರು ಆಕೆ ಹುಟ್ಟಿದ್ದು ಕಾಕ್ತಿ ನನ್ನ ತಾಯಿ ತವ್ರ ಮನೆ ಕಾಕ್ತಿ ಈ ಇಟಗಿ ಮಂತನ ಇದು ಕಿತ್ತೂರಿಗೆ ಸಂಬಂಧಪಟ್ಟಂತಹದ್ದು ಹೌದು ಇದಕ್ಕೆ ಐತಿಹಾಸಿಕ ದಾಖಲೆ ಐತಿಹಾಸಿಕ ಒಂದು ಮಹತ್ವ ಐತೆ ಅದು ಹೆಂಗ ಅಂದ್ರೆ ಮೊದಲು ನನಗೆ ಗೊತ್ತಿರಲಿಲ್ಲ ಇದು ನಮ್ಮ ಮಂತನದೊಳಗೆ ಶಿವರಾಮ್ ಸರ್ಜ ಮಲ್ಲ ಸರ್ಜ ರಾಮಲಿಂಗ್ ಸರ್ಜ ವಿಜಯ್ ಕುಮಾರ್ ಸರ್ಜ ಹಿಂಗೆಲ್ಲ ಹೆಸರು ಬಂತು ಇದು ಯಾಕೆ ಬಂತು ಈ ಹೆಸರುಗಳ ಪರಂಪರೆ ಹೆಂಗ್ ಬಂತು ನನಗೂ ಜನ ಕೇಳೋರು ದೇಸಾಯರ ನೀವು ಹೆಂಗ ಆಯ್ತು ನನ್ನ ತಾಯಿ ಸಂಬಂಧ ಕಾಕ್ತೆ ಆಯ್ತು ಇದು ತಂದೆ ಕಡೆಯಿಂದ ಇದು ಮಂತನ ಕಿತ್ತೂರು ಮಂತನದೊಳಗನ ಈ ಸರ್ಜ್ ಅನ್ನುವಂತ ಇದು ಹೆಸರಿನ ಹಿಂದೆ ಪರಂಪರೆ ಬರ್ತೈತೆ ಹಂಗಾದ್ಮೇಲೆ ನಾನು ಈ ಕೆಲವು ವರ್ಷಗಳಿಂದ ನಾನು ಕೃಷಿಯಿಂದ ಬಿಡುಗಡೆ ಆದ್ಮೇಲೆ ಸ್ವಲ್ಪ ಕೆಲವು ವರ್ಷದಿಂದ ಈ ಒಂದು ಸಂಶೋಧನೆಗೆ ತೊಡಗಿದೆ ಕುಂಡ್ಲಿಕ್ ಅವರೇ ಹುಡುಕಾಟಕ್ಕೆ ಏನಿದ್ರದ್ದು ಮಹತ್ವ ಅಂಥೇಳಿ ಇದು ನಾನು ಎಲ್ಲ ಐತಿಹಾಸಿಕ ಕಿತ್ತೂರಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಓದಾಕತ್ತಿದೆ ಈ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಅವರು ಪ್ರಕಟಪಡಿಸಿದಂಥದ್ದು ಚನ್ನಪ್ಪ ಪಾವಟೆ ಆಗಲಿ ಸದಾಶಿವ ಒಡೆಯವರಾಗಲಿ ಇವರೆಲ್ಲ ಏನು ಬರ್ದಾರ ಅವೆಲ್ಲ ಬರೆದಂಥ ಬುಕ್ಗಳನ್ನು ಓದಿ ಓದಿ ಓದಿದಾಗ ನಮ್ಮ ಹೆಳವರದು ಒಂದು ವಂಶಾವಳಿ ಇರ್ತೈತಿ ಹೆಳವರ ವಂಶಾವಳಿ ಈ ಭಾಗದಲ್ಲಿ ಅದು ತುಂಬ ಅದು ಭಾಳ ಮಹತ್ವನೂ ಪಡಿತೈತೆ ಭಾಳ ಪ್ರಸಿದ್ಧ ಹೆಳವರದ್ದು ಏನದಿಲ್ಲ ಹೆಳವರು ಎಲ್ಲ ಐತಿಹಾಸಿಕ ಮತ್ತು ಈ ನಮ್ಮ ಸಂಸ್ಥಾನ ಏನುಗಳದಾವಲ್ಲ ಬೆಳಗಾವಿ ಜಿಲ್ಲೆ ಆಗಲಿ ಧಾರವಾಡ ಜಿಲ್ಲೆ ಹಾವೇರಿ ಯಾವುದೇ ಜಿಲ್ಲೆ ಐತಿಹಾಸಿಕ ದಾಖಲೆಯನ್ನು ಹುಡುಕಲು ಹೆಳವ್ರ ಕಡೆನೆ ಹೋಗಬೇಕು ಓ ಈ ಮೌಖಿಕ ಪರಂಪರೆ ಇದೆಯಲ್ಲ ಒಂದು ಮೌಖಿಕ ಅಲ್ಲ ಅವರು ಪುಸ್ತಕ ದಾಖಲೆ ಲಿಖಿತನೆ ಇದೆ ಓ ಲಿಖಿತ ದಾಖಲೆ ಹೌದು 200 ವರ್ಷದ ಈಗ ನಮ್ಮ ಮಂತನಕ್ಕೆ ಇದು 200 ವರ್ಷದ ಇದು ಸುಮಾರು 170 ವರ್ಷದ ಮನೆ ಇದು ಈ ವಾಡೆ 70 ಹೌದು 170 ವರ್ಷದ ಹೌದು ಓಹೋ ಈ ವಾಡೆದು ಪೂರ್ವಜರಿಂದ ಅವರ ದಾಖಲೆ ಇದೆ ಅಲ್ಲಿ ಓ ಇದೆ ಅವರ ಹತ್ರ ಇಲ್ಲ ರೈಟಿಂಗ್ ಅಲ್ಲಿ ಹೌದು ನಿಮ್ಗೆ ತೋರಿಸ್ತೇನೆ ಈಗಿನ ಮೇಲೆ ತೋರಿಸ್ತೇನೆ ಆ ದಾಖಲೆ ಅದನ್ನ ನಾನು ಅವ್ರದ್ದು ಕಾಪಿ ತಗೊಂಡೇನೆ ನಾನು ಅದರೊಳಗೆ ಏನೈತಂದ್ರೆ ಕಿತ್ತೂರ್ಲಿಂದ ಶಾಂತಗಿರಿ ಇಟಿಗೆ ಅಂತಾರೆ ಇದಕ್ಕೆ ಶಾಂತಗಿರಿ ಇಟಿಗೆ ಇಟಿಗೆ ಅಂತಾರೆ ಅಂದ್ರೆ ಆ ಪೂರ್ವಜರು ಬಂದದ್ದು ಶಾಂತಗಿರಿಗೆ ಕಿಟಕಿ ಕಿತ್ತೂರ್ಲಿಂದ ಯಾರು ಬಂದ್ರೆ ಹಂಗಾದ್ರೆ ಕಿತ್ತೂರಿನ ಇತಿಹಾಸ ಏನು ಹೇಳ್ತೈತೆ ಪುಡ್ಲಿಕ್ ಅವರೇ ಮಲ್ಲಸರ್ಜ ದೇಸಾಯಿ ಏನ ದತ್ತು ಶಿವಲಿಂಗ ರುದ್ರ ಸರ್ಜ ಮಲ್ಲಸರ್ಜ ದೇಸಾಯಿ ಮಗ ಆ ಶಿವಲಿಂಗ ರುದ್ರ ಸರ್ಜ ಕಾಲಕ್ಕೆ ರಾಣಿ ಚೆನ್ನಮ್ಮ ಮರಣ ಪೂರ್ವದಲ್ಲಿ ಒಬ್ಬ ಮಗುನ ದತ್ತಕ್ಕೆ ತಗೊಂಡಿರ್ತಾರ ಅವರು ಅದು ಎಲ್ಲರಿಗೂ ಇತಿಹಾಸದೊಳಗೆ ಎಲ್ಲಾರ್ಗು ಗೊತ್ತೈತೆ ಮತ್ತೆ ಅಲ್ಲಿ ಜಗಳ ಆಗೋದೇ ದತ್ತು ಮಕ್ಕಳಿಗೆ ಮಕ್ಕಳಿಗೆ ಹೌದು ಆ ದತ್ತು ಮಗ ಯಾರು ಅಂದ್ರೆ ಬೆಳಗಾವಿ ಹತ್ರ ಇರುವಂತ ಒಂದು ಇದು ಮಾಸ್ತ್ ಮರಡಿ ಅನ್ನುವಂತ ಒಂದು ಊರು ಮಾಸ್ತ್ ಮರಡಿ ಅದು ಅವರ ಮಾಸ್ತ್ ಮರಡಿ ಬಾಳನಗೌಡರ ಮಗ ಶಿವಲಿಂಗನನ್ನ ದತ್ತಕ್ಕೆ ತಗೋತಾರೆ ಅಲ್ಲಿ ಬೋರ್ಡ ಹಾಕ್ಯಾರ ಅವರು ಶಿವಲಿಂಗಪ್ಪನನ್ನು ಐತಿಹಾಸಿಕ ಗ್ರಾಮ ಕಿತ್ತೂರು ನಾಡಿಗೆ ದತ್ತು ಕೊಡಲಾಗಿದೆ ಅಂತ ಹೇಳಿ ಬರ್ದಾರ ಅವರು ಚೆನ್ನಮ್ಮ ದತ್ತು ತಗೋತಾರೆ ಮಾಸಮಡಿಗೌಡರ ಮಗನ ದತ್ತು ಅವನ ಹೆಸರು ಶಿವಲಿಂಗಪ್ಪ ಮುಂದೇನಾಗ್ತೈತೆ ಈ ಠಾಕ್ರೆ ಒಂದೇ ಬಂಡಾಯ ಠಾಕ್ರೆ ಜೊತೆ ಯುದ್ಧ ಕಾಳಾಗದ ಠಾಕ್ರೆ ಮಡಿತಾನೆ
ಮುಡಿಯೋ ಪೂರ್ವದಲ್ಲಿ ಇವರು ದತ್ತಕ ತಗೊಂಡಿರ್ತಾರೆ ಅವನು ಆ ದತ್ತಕ ಒಪ್ಪೋದಿಲ್ಲ ಬ್ರಿಟಿಷ್ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ನಡುವೆ ನಡೆದ ಯುದ್ಧ ಬಹಳ ಘೋರವಾದಂತಹ ಯುದ್ಧ ನಡೀತದೆ ಸೋಲ್ತಾನೆ ಹಾ ಅವರು ಚಾಕನ ಕೊಲೆನೆ ಆಗ್ತಾನೆ ಒನ್ನೆ ಬಂಡ ಕಿತ್ತೂರು ಒನ್ನೆ ಬಂಡ ಯುದ್ಧದೊಳಗೆ ಸತ್ತ ಹೋಗ್ತಾನೆ ಠಾಕರೆ ಸತ್ತ ನಂತರ ಅಕ್ಟೋಬರ್ 24 1824 ಅಕ್ಟೋಬರ್ 23 ಅದು ಇವರು ಅವನ ಪಟ್ಟಕ್ಕೆ ಕುಂದಿಸ್ತಾರೆ ಆ ದತ್ತು ಮಗನ್ನ ಪಟ್ಟಕ್ಕೆ ಕುಂದಿರಿಸಿ ಅವನಿಗೆ ಸವಾಯಿ ಮಲ್ಸರ್ಜ ಅಂತ ಹೆಸರು ಇಡ್ತಾರೆ ಆ ದತ್ತು ಮಗನ್ನ ಶಿವಲಿಂಗಪ್ಪ ಅವನ ದತ್ತು ಹೆಸರು ಬದಲಿ ಇಡಬೇಕಲ್ಲ ಪಟ್ಟಕ್ಕೆ ಬಂದ ಮೇಲೆ ಯಾರಾದರೂ ಹೊಸ ಹೆಸರು ಇಡು ಸವಾಯಿ ಮಲ್ಸರ್ ತಮ್ಮ ಕಿತ್ತೂರು ಮಂತನದ ಪೂರ್ವಜರ ರೀತಿಯ ಒಂದು ಇದು ಇರಲಿ ಅಂತ ಪರಂಪರೆ ಇರಲಿ ಅಂತ ಹೇಳಿ ಅವನು ಸವಾಯಿ ಮಲ್ಸರ್ಜ ಅಂತ ಇಡ್ತಾರೆ ಆ ಸವಾಯಿ ಮಲ್ಸರ್ಜ ಮುಂದೇನಾಗ್ತಾನೆ 2 ತಿಂಗಳ ತರುವಾಯ ಮತ್ತೆ ಬ್ರಿಟಿಷರು ಕಿತ್ತೂರಿಗೆ ದಾಳಿ ಮಾಡ್ತಾರೆ ಅವರು ಮತ್ತೊಂದು ಎರಡನೇ ಇದು ಡಿಸೆಂಬರ್ದಲ್ಲಿ ಬರ್ತಾರೆ ಅವರು ದೊಡ್ಡ ಪ್ರಮಾಣದೊಳಗೆ ಸೈನ್ಯ ತಗೊಂಡು ಬಂದು ಕಿತ್ತೂರು ದಾಳಿ ಮಾಡಿದಾಗ ಅವಾಗೂ ಸಾಕಷ್ಟು ಯುದ್ಧಗಳು ಆಗಿ ಅವರ ಸೈನ್ಯದ ಮುಂದೆ ಇವರು ನಿಲ್ಲೋದಿಲ್ಲ ಇವರದು ಚಿಕ್ಕ ಸೈನ್ಯ ಆಗ್ತೈತೆ ಅವರು ದೊಡ್ಡ ಪ್ರಮಾಣದ ಸೈನ್ಯ ಹೀಗಾಗಿ ರಾಣಿ ಚೆನ್ನಮ್ಮ ತಪ್ಪಿಸ್ಕೊಂಡು ಹಿಂಗೆ ಹೋಗೋ ಹೊತ್ತಿನಲ್ಲಿ ಶರೇಶಿಗೆ ಹಿಡಿದು ಆಕೆನೇ ಬಂಧಿಸಿ ಆಕೆನೇ ತಮ್ಮ ಇದೊಳಗೆ ಕಸ್ಟಡಿ ಒಳಗೆ ತಗೋತಾರೆ ರಾಣಿ ಚೆನ್ನಮ್ಮ ರುದ್ರಮ್ಮ ರಾಣಿ ಚೆನ್ನಮ್ಮನ ಸೊಸೆಯಂದರನ್ನ ಇಬ್ಬರು ತಗೋತಾರೆ ಜಾನಕಿ ಬಾಯಿ ವೀರಮ್ಮ ಇಂಥ ಸೊಸೆಯರನ್ನು ತಗೊಂಡು ಅವರು ತಮ್ಮ ಇದರೊಳಗೆ ಕಸ್ಟಡಿ ಒಳಗೆ ತಗೊಂಡು ಇದು ಬಿಡ್ತಾರೆ ಹಂಗಾರೆ ಆ ದತ್ತು ಮಗ ಎಲ್ಲಿ ಹೋದ ಎಸ್ ಹೌದು ಸರ್ಜ ಆ ದತ್ತು ಮಗ ಎಲ್ಲಿ ಹೋದ ಬ್ರಿಟಿಷರು ಒಪ್ಪೋದಿಲ್ಲ ಯಾಕಂದ್ರೆ ಆ ದತ್ತಕ್ಕೆ ವಿರುದ್ಧ ಇರ್ತಾರೆ ಅವರು ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತ ಡಾಲ್ಹೌಸಿ ಕಾನೂನೇ ಮಾಡ್ಬಿಡ್ತಾರೆ ಆದ್ರೆ ನಮ್ಮ ಹಿಂದೂ ಅನುಶಾಸನ ಕಾಯ್ದೆದೊಳಗೆ ದತ್ತು ಮಗ ಒಂದು ಹುಟ್ಟಿದ ಮಗನಷ್ಟೇ ಅವಾಗ ಅಧಿಕಾರ ವಾರಸುದಾರ ಅಧಿಕಾರ ಹಿಂಗ ಹಿಂಗಿದ್ದಾಗ ಅವ್ರೇನ್ ಮಾಡ್ತಾರೆ ಆ ದತ್ತು ಮಗನ್ನ ಸ್ವೀಕರಿಸೋದಿಲ್ಲ ಬ್ರಿಟಿಷರು ಹೌದು ಅವನ್ನ ಅಲ್ಲಿ ಮಾಸ್ ಮಾಡಿ ಕಳಿಸ್ಕೊಡ್ತಾರೆ ಅವನ್ನ ಎಲ್ಲಿ ಬರ್ತದೆ ಮಾಸ್ ಮರಡಿ ನಾನು ಬೆಳಗಾವಿಂದ ಒಂದು 20 ಕಿಲೋಮೀಟರ್ ಮಾಸ್ ಮರಡಿ ಅಂತ ಐತೆ ಬೆಳಗಾವಿ ತಾಲೂಕು ಅಲ್ಲಿ ಸಮೀಪ ಒಂದು 18-20 ಕಿಲೋಮೀಟರ್ ಹೋಗೈತೆ ಮಾಸ್ ಮರಡಿ ಅಂತ ಅಲ್ಲಿ ಕಳಿಸ್ಕೊಡ್ತಾರೆ ಅವನು ಅಲ್ಲಿ ಕಳಿಸ್ಕೊಟ್ಟಿದ್ಮೇಲೆ ಮುಂದೇನಾಯ್ತು ನಾನು ಹಂಗಾರೆ ಈ ಹುಡುಗ ಅಲ್ಲಿ ಹೋದ ಅಲ್ಲಿ ಹೋಗೋನು ಅಂತ ನಾನು ಮಾಸ್ ಮರಡಿಗೆ ಹೋದೆ ಮಾಸ್ ತೋಡಿಗೆ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಹಿಂಗೆಲ್ಲ ಈ ಗ್ರಾಮದ ಬಾಳನಗೌಡ ಮಗನನ್ನು ಶಿವಲಿಂಗಪ್ಪನನ್ನು ಐತಿಹಾಸಿಕ ಗ್ರಾಮ ಕಿತ್ತೂರು ನಾಡಿಗೆ ದತ್ತು ಕೊಡಲಾಗಿದೆ ಹಾ ಕೊಟ್ಟೆ ದತ್ತು ಕೊಟ್ಟ ಗ್ರಾಮ ಅಂತ ಹೇಳಿ ಒಳಗೆ ಕೇಳ್ಕೊತ ಹೋದಾಗ ಅವರು ಗೌಡರ ಮಂದಿ ಸಾಕಷ್ಟು ಅದರಲ್ಲಿ ಆದ್ರೆ ಅವ್ರಿಗೆ ಯಾರು ಇದ್ರದ್ದು ಮಾಹಿತಿ ಇಲ್ಲ ಈಗಿನ ಜನರೇಷನ್ ಮಾಹಿತಿನೇ ಇಲ್ಲ ಹಿರಿಯರೊಳಗೂ ಇಲ್ಲ ಆಮೇಲೆ ಅವ್ರು ಕೇಳಿದ ಹಂಗಾರೆ ನಿಮ್ದು ಅಭಿಮಾನದಿಂದ ಹೇಳ್ತಾರೆ ಹೌದು ನಮ್ಮ ಗೌಡರ ಮಂತನ ಮಗ ಕಿತ್ತೂರಿಗೆ ದತ್ತು ಕೊಡ್ತೀವಿ ಹಂಗಾರೆ ದತ್ತು ಕೊಟ್ಟು ಅವ್ರು ತಿರಸ್ಕಾರ ಮಾಡಿದ ಮೇಲೆ ಬ್ರಿಟಿಷರು ಆ ಮಗನ್ನ ಹೊಳ್ಳೆ ನಿಮ್ಗೆ ಕೊಟ್ಟಮೇಲೆ ನೀವು ಆ ಮಗುಗೆ ನೀವು ಎಲ್ಲಿ ಲಗ್ನ ಮಾಡಿದ್ರಿ ಅವ್ನ ಲಗ್ನ ಮಾಡ್ಬೇಕಲ್ಲ ಯಾಕಂದ್ರೆ ಅದು ಕಿತ್ತೂರು ಸಂಸ್ಥಾನ ಅಂತೂ ಹೋಯ್ತು ಅವ್ನು ಬೆಳೆದ ಮೇಲೆ ಅವನು ವಿದ್ಯಾಭ್ಯಾಸ ಲಗ್ನ ಹೊಲ ಮನೆ ಕೊಡ್ಬೇಕಲ್ಲ ನೀವು ಕಿತ್ತೂರು ಸಂಸ್ಥಾನ ಅಂತ ಕೊಟ್ಟಿಲ್ಲ ಅವರು ಬ್ರಿಟಿಷರು ತಗೊಂಡ್ಬಿಟ್ರು ಕಬ್ಜೆ ಮಾಡ್ಕೊಂಡಾಗ ಕೊಟ್ಟಾಗ ಏನಾಗ್ತೈತಿ ಇಲ್ಲ ಅದನ್ನ ನಮಗೆ ಅವನು ದತ್ತು ಕೊಟ್ಟ ಮೇಲೆ ಮುಂದೆ ಅವ ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ನಾನು ಅಲ್ಲೆಲ್ಲ ಸಾಕಷ್ಟು ಜನರು ವಿಚಾರ ಮಾಡಿ ಮತ್ತೆ ಪುನಃ ಬಸ್ ಸ್ಟ್ಯಾಂಡಿಗೆ ಬಂದಾಗ ಇದೇ ಸಮಯ ಸಂಜೆ 6 ಸುಮಾರು ಎಲ್ಲ ಹಿರಿಯರಲ್ಲಿ ಕೂಡಿದ್ರು ಕೂಡಿದಾಗ ಜನರು ಕೇಳಿದೆ ಅವರು ಅಭಿಮಾನದಿಂದ ಇದೇ ಊರಿನ ಮಾಸ್ ಮಾಡಿ ಇದೇ ಊರು ಇದೇ ಗೌಡರ ಮಗನ ದತ್ತು ಕೊಟ್ಟಿತ್ತು ಹಂಗಾರೆ ಆ ದತ್ತು ಮಗನ ನೀವು ಎಲ್ಲೈತೆ ಅವನ ಮನಿ ಅಂತ ಕೇಳಿದೆ ಇಲ್ಲ ನೋಡ್ರಿ ದತ್ತು ಕೊಟ್ಟ ಮೇಲೆ ಆ ಹುಡುಗ ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ ಅಂತ ಎಲ್ಲ ಊರ ಜನರು ಹಿರಿಯಂದು ಅದೇ ಮಾತಾಡ್ತಾರೆ ಹಾ ನನಗೆ ಅಲ್ಲಿ ಒಂದು ಕ್ಲೂ ಸಿಕ್ತು ನಾನು ಅವ್ರಿಗೆ ಹೇಳಿದೆ ನಿಮ್ಮ ಸವಾಯಿ ಮಲ್ಸರ್ ಎಲ್ಲೂ ಹೋಗಿಲ್ಲ ಅವನು ಹಿಂಗೆ ದೇಶಾಂತರ ಆಗಿ ಪ್ರೌಡ್ ಆದ್ಮೇಲೆ ಸಂಗೊಳ್ಳಿ ರಾಯಣ್ಣ ಕಡೆ ಬರ್ತಾನ ಅವನು ಸಂಗೊಳ್ಳಿ ರಾಯಣ್ಣ ಕಡೆ ಬಂದು ಪುನಃ ಇದನ್ನ ಸ್ಥಾಪನೆ ಮಾಡಕ್ಕೆ ಅವನು ಹೋರಾಡ್ತಾನೆ ಅದು ಎಲ್ಲ ಇವ್ರಿಗೆ ಗೊತ್ತದೆ ಇತಿಹಾಸ ತಜ್ಞರಿಗೆ ಗೊತ್ತದೆ ಆಮೇಲೆ ಸಂಗೊಳ್ಳಿ ರಾಯಣ್ಣ ಏನು ಮಾಡ್ತಾನೆ ನೀವು ಮುಂದಿನ ವಂಶಸ್ಥರು ಈ ಕಿತ್ತೂರು ವಂಶಸ್ಥರು ಬ್ರಿಟಿಷರು ನನ್ನನ್ನು ನಿಮ್ಮನ್ನು ಬಿಡುವುದಿಲ್ಲ ನೀವು ಇನ್ನಷ್ಟು ಸೈನಿಕರನ್ನು ಇನ್ನಷ್ಟು ಹೋರಾಟಗಾರನ್ನು ಕೂಡ ಹಾಕ್ಕೊಂಡು ನಾವು ಮುಂದೆ ಈ ಸಂಸ್ಥಾನವನ್ನು ತಕ್ಕೊಳ್ಳೋಣ ಪಡ್ಕೊಳ್ಳೋಣ ನಮ್ಮ ಸ್ವಾತಂತ್ರ್ಯ ನಾವು ಗಳಿಸ್ಕೊಳ್ಳೋಣ ಅಂಥೇಳಿ ನೀವು ಬೇಡ ನೀವು ಹೋಗ್ರಿ ಬ್ರಿಟಿಷರ ಒಳಗೆ ನಿಮ್ಮನ್ನು ಯಾವಾಗ ಅಪಾಯ ಐತೆ ನಿಮ್ಗೆ ಹೇಳಕ್ಕೆ ಬರೋದಿಲ್ಲ ಅಂತ ಅವನು ಸುರಕ್ಷಿತವಾಗಿ ನೀ ಕಳಿಸ್ತಾನ ಎಲ್ಲಿ ನರಗುಂದ ಬಾಬಾ ಸಾಹೇಬರ ಕಡೆ ಬರ್ತಾನೆ ನರಗುಂದ ಬಾಬಾ ಸಾಹೇಬ್ ಇದು ಹೇಳೋರಲ್ಲಿ ಬರ್ತಾರ ಒಂದು ಪ್ರಶ್ನೆ ಈ ಕಿತ್ತೂರು ಯುದ್ಧ ಆಗಿ ಕಿತ್ತೂರು ಚೆನ್ನಮ್ಮನನ್ನ ಸೆರೆ ಹಿಡಿದ ನಂತರ ಹಿಡಿದಾಗ ಸಂಗೊಳ್ಳಿ ರಾಯಣ್ಣನಿಗೆ ಅಪಾಯ ಆಗಲಿಲ್ಲ ಇಲ್ಲ ಹಿ ವಾಸ್ ಅಲೈವ್ ಹಾ ಇಲ್ಲ
ಅಪಾಯ ಇಲ್ಲಿ ಏನಿಲ್ಲ ಆದ್ರೆ ಅವನು ಕೆಲವೊಂದು ಅತ್ಯಂತ ಅಧಿಕಾರಿ ಇದ್ದವರನ್ನ ಅವರು ತಗೊಂಡಿರ್ತಾರೆ ಈ ಸಂಗೊಳ್ಳಿ ರಾಯಣ್ಣ ತಗೊಂಡಿರೋದಿಲ್ಲ ಬಿಚ್ಚಗತ್ತಿ ಇವರು ಹಾ ಚನ್ನಬಸಪ್ಪ ಇಂಥವ್ರನ್ನೆಲ್ಲ ಅವ್ರನ್ನ ಮುಟ್ಟಿರೋದಿಲ್ಲ ಅವರೆಲ್ಲ ಅಧಿಕಾರಿಗಳು ಕಾರ್ಬಾರಿಗಳು ಹಿಂಗಾಗಿ ಅವಗೇನು ಇದು ಮಾಡಿರೋದಿಲ್ಲ ಅವ ಈ ನಮ್ಮ ಸವಾಯಿ ಮಲ್ ಸರ್ಜನ್ನ ಪ್ರೌಢ ಈ ವ್ಯವಸ್ಥೆಗೆ ಬಂದಂಥವನ್ನ ಮುಂದೆ ಸವಾಯಿ ನಮ್ಮ ನರಗುಂದ ಬಾಳ ಸಾಹೇಬನ ಕಡೆ ಬರ್ತಾನ ಅವನು ನರಗುಂದ ಬಾಳ ಸಾಹೇಬನ ಕಡೆ ನನಗೆ ಆಶ್ರಯ ಕೊಡ್ರಿ ನಾನು ಇನ್ನೊಂದು ಸ್ವಲ್ಪ ಸಮಯ ಅಂತ ನಾನು ಇದಕ್ಕೆ ಹೋಗ್ತೀನಿ ಆಶ್ರಯ ಬೇಕಂದಾಗ ನರಗುಂದ ಬಾಬಾ ಸಾಹೇಬ್ ಏನು ಹೇಳ್ತಾನೆ ಇಲ್ಲ ನಾನು ಪೇಶ್ವೇರು ಇದಕ್ಕೆ ನಾನು ಕರ್ಕಂದಾಗಿ ಕೊಡಕತ್ತೀನಿ ಮತ್ತು ಇವರು ಪಟವರ್ಧನ ಪೇಶ್ವೆ ಟಿಪ್ಪು ಸೊ ಇವ್ರಿಗೆಲ್ಲ ನಾನು ಕೊಟ್ಟು ನನ್ನ ಸಂಸ್ಥಾನವನ್ನು ಸಂರಕ್ಷಣೆ ಮಾಡ್ಕೊಂಡಿನಿ ನಿನಗೆ ಇಲ್ಲಿ ಇದು ಸಿಗಲಿಕ್ಕಿಲ್ಲ ಬ್ರಿಟಿಷರ ನಿನ್ನ ಮೇಲೆ ಕಣ್ಣೈತಿ ಇದು ಬ್ರಿಟಿಷರ ಹದ್ದಿ ಒಳಗೆ ಬರ್ತೈತಿ ಸಮೀಪ ಐತಿ ನೀನು ಮುಂದೆ ಹೋಗು ಅಂಥೇಳಿ ಬದಾಮಿ ಕಳಿಸ್ತಾನಂತೆ ಬದಾಮಿ ಚೋಳರಾಜರಸರು ಆಗಿನ ಕಾಲದಾಗ 700 ವರ್ಷದ ಹಿಂದೆ ಅವರು ಅವನಿಗೆ ಸಹಕಾರ ಕೊಡೋದಿಲ್ಲ ಸಹಕಾರ ಕೊಡೋದಿಲ್ಲ ಮುಂದೆ ಅವನು ಏನು ಮಾಡ್ತಾನೆ ನೇರವಾಗಿ ಅವನು ಅಲ್ಲಿ ಸಲಹೆ ತಗೊಂಡು ನೀವು ಬ್ರಿಟಿಷರ ವಿರುದ್ಧ ಅತ್ಯಂತ ಕಡು ವಿರೋಧಿ ಮತ್ತು ಶಕ್ತಿ ಇದ್ದವನು ಹೈದರಾಬಾದ್ ನಿಜಾಮ್ ನಿಜಾಮ್ ಒಬ್ಬನೇ ನೀವು ನಿಜಾಮನ ಕಡೆ ಹೋಗ್ರಿ ಅಲ್ಲಿ ನಿಮಗೆ ಸಂರಕ್ಷಣೆ ಸಿಗ್ಬೋದು ಅಂದಾಗ ಈ ಒಂದು ಸವಾಯಿ ಮಲ್ ಸರ್ಜಿ ಏನದಾನ ತನ್ನ ಬಂಧು ಬಳಗ ಸಂಪತ್ತು ಎಲ್ಲ ತೊಗೊಂಡು ಅಲ್ಲಿ ಹೋಗ್ತಾನೆ ಅಲ್ಲಿಂದ ಬರಬೇಕಾದ್ರೆ ಒಬ್ಬಂಟಿಯಾಗಿ ಬಂದಿರೋದಿಲ್ಲ ಅವನ ಹಿತೈಷಿಗಳು ಎಲ್ಲ ಕೂಡ್ಕೊಂಡು ಅಲ್ಲಿ ಬಂದಿರ್ತಾರೆ ತನಗೆ ಬೇಕಾದ ಅವನ ಸಣ್ಣ ತಂಡ ಕರ್ಕೊಂಡು ಬಂದಿರ್ತಾನೆ ವಿತ್ ದ್ರವ್ಯ ಜೊತೆಗೆ ಅವ್ರದ್ದು ಹೌದು ಸಂಪತ್ತು ಏನಿರ್ತದೆ ಸ್ವಲ್ಪ ಅವನ ಕೂಡ ಇರ್ತೈತೆ ಅದು ಅಲ್ಲಿ ಅದು ಎಲ್ಲ ಇತಿಹಾಸದೊಳಗೆ ಐತೆ ಅದು ಅರಮನೆ ಹೌದು ಅರಮನೆಯದು ಎಷ್ಟೋ ಸಂಪತ್ತು ಥ್ಯಾಕರೆ ಇದು ಮಾಡಿದಾಗ ಹೊರಗೆ ಒಂದ್ ಕಡೆಯಲ್ಲೂ ಇಟ್ಟಿರ್ತಾರ ಅವರು ಸುರಕ್ಷಿತವಾಗಿ ಅದು ಅವನಿಗೆ ಹತ್ತಿದ್ದು ಅದು ತಗೊಂಡು ಬಂದು ಹೈದರಾಬಾದ್ಗೆ ಹೋಗ್ತಾನ ಹೈದರಾಬಾದ್ಗೆ ಹೋಗಿ ಇದನ್ನ ಹೇಳ್ತಾನೆ ನಾನು ಇಂತಿಂಥ ಸಂಸ್ಥಾನದ ಮಗ ನಾನು ಬ್ರಿಟಿಷರ ವಿರುದ್ಧ ನಾನು ಇದು ಮಾಡ್ಬೇಕು ಹೊಳ್ಳಿ ಹೋರಾಟ ಮಾಡಿ ನಾನು ಸಂಸ್ಥಾನ ಗಳಿಸ್ಕೋಬೇಕಾಗೈತಿ ನನಗೆ ಆಶ್ರಯ ಕೊಡು ಸವಲತ್ತು ಕೊಡು ಅಂದಾಗ ಇಲ್ಲ ನಿನ್ನ ಇಷ್ಟು ಹಳ್ಳಿನೇ ಉಂಬಳಿ ಹಾಕೊಟ್ಟು ಬಿಡ್ತೀನಿ ನನ್ನ ನಿಜಾಮಿ ಏನೋ ಒಂದು ಪ್ರದೇಶ ಇಲ್ಲಿ ಅವರು 16 ಹಳ್ಳಿ ಅಂತಾರೆ 16 ಹಳ್ಳಿದು ಒಂದು ಉಂಬಳಿ ಹಾಕಿ ಇಲ್ಲಿ ಕೊಟ್ಟು ಬಿಡ್ತಾನೆ ಉಂಬಳಿ ಹೈದರಾಬಾದ್ ಇದೆಲ್ಲ ನಿಜಾಮಿ ಸ್ಟೇಟ್ ಇದು ನಿಜಾಮದ ವ್ಯಾಪ್ತಿಯೊಳಗೆ ಹೌದು ಇದು ಇದು ಈ ವ್ಯಾಪ್ತಿ ಎಲ್ಲ ನಿಜಾಮದ ಹಳ್ಳಿಗಳಿವು ಈ ನಿಜಾಮದ ಕೊನೆ ಕೊಂಡಿ ಹಳ್ಳಿಗಳನ್ನು ಈ ಸವಾಯಿ ಮಲ್ಸಿಗೆ ಉಂಬಳಿ ಕೊಟ್ಟು ಅವನೇನು ಹೇಳ್ತಾನೆ ಒಂದು ಕರಾರ್ ಹಾಕ್ತಾನ ಅವನು ನೀವು ಹಾ ನೀವು ಇಲ್ಲಿದೆಲ್ಲ ಕರಕಂದಾಯ ವಸೂಲಿ ಮಾಡಿಕೊಂಡು ಇದ್ರ ಮೇಲೆ ನಿಮ್ದು ಅಧಿಕಾರ ನೀವು ಇಟ್ಕೊಂಡು ಮುಲ್ಕಿ ಪಾಟೀಲು ಮಾಲಿ ಪಾಟೀಲು ಸೇಜ್ ಸಂಧಿ ಇತ್ಯಾದಿ ವಾಲಿಕಾರು ಇವ್ರಿಗೆಲ್ಲ ಕೊಡೋದು ಕೊಟ್ಟು ನನಗೆ ನೀವು 1/4 ಖಜಾನೆಗೆ ತುಂಬಬೇಕು ಅದು ಕುಷ್ಟಿ ಖಜಾನೆಗೆ ನೀವು ತುಂಬಬೇಕು ಅಂತ ಒಂದು ಕರಾರ್ ಮಾಡಿಕೊಂಡು ಇವನು ಉಂಬಳಿ ಹಾಕಿಕೊಡ್ತಾನ ಓಹೋ ಅಂದ್ರೆ ಏನ್ ಕರ ವಸೂಲಿ ಆಗುತ್ತಲ್ಲ ಅದ್ರ 25 ಭಾಗ ನೀನ್ ಸಂಸ್ಥಾನ ಕಟ್ಟಬೇಕು ಉಳಿದ್ ನೀವು ಹ್ಯಾಂಡಲ್ ಮಾಡಿ ಅಂದ್ರೆ ಎಷ್ಟೊತ್ತಿದ್ರು ನೀ ಸಂಸ್ಥಾನದ ಒಂದು ಅಧೀನದಲ್ಲಿ ಇರಬೇಕು ನೀನು ಸ್ವಾತಂತ್ರ್ಯ ಇದ್ರು ಕೂಡ ಇದು ನಮಗೆ ಗೌರವ ಸಲ್ಲಬೇಕು ಈ ತರದ ಕಂಡೀಷನ್ ಮಾಡಿ ಅಲ್ಲೇ ಇದು ಮಾಡ ಇವರು ಮುಂದೆ ಏನಾಯ್ತು ಈ 16 ಹಳ್ಳಿ ಎಲ್ಲ ಪ್ರತಿ ವಾರ್ಷಿಕ ಏನು ಬರ್ತಿರ್ತದೆ ಕಂದಾಯ ಇದನ್ನು ವಸೂಲು ಮಾಡಿ ಉಸ್ಮಾನಿಯಾ ಸೀಲ್ ಅಂತ ಅಂತಾರೆ ಅದಕ್ಕೆ ಉಸ್ಮಾನಿಯಾ ರೂಪಾಯಿಗಳನ್ನು ಅಲ್ಲಿ ಕೊಟ್ಟು ಖಜಾನೆಗೆ ತುಂಬಿ ವರ್ಷಕ್ಕೊಮ್ಮೆ ಇವರು ತಮ್ಮ ಸಂಸ್ಥಾನವನ್ನು ಇಲ್ಲಿ 16 ಸಂಸ್ಥಾನ ಆಳ್ತಿರ್ತಾರೆ ಅವ ಮೊದಲು ಶಾಂತಗಿರಿ ಒಳಗೆ ಅಲ್ಲೇ ಇಂಥದೇ ವಾಡೆ ಕಟ್ಟಿಸ್ತಾರೆ ಅವರು ಶಾಂತಗಿರಿ ಐತೆ ಇಲ್ಲೇ ಹೋಗುವಾಗ ಸಿಗುತ್ತೆ ಬೇಲೂರು ರೋಡ್ನೊಳಗೆ ಐತೆ ಗಜೇಂದ್ರಘಟ್ಟು ಬೇಲೂರು ಇದ್ರೊಳಗೆ ರೋಡ್ನೊಳಗೆ ಶಾಂತಗಿರಿ ಬರ್ತೈತೆ ಅಲ್ಲಿಯೂ ವಾಡೆ ಇಂಥದೇ ಕಟ್ಟಿಸ್ತಾರೆ ಸೇಮ್ ಇದೆ ಎಲ್ಲ ಇದು ನೋಡಿದ್ರೆ ಹಂಗೆ ಆದ್ರೆ ಇದು ಕಟ್ಟಡ ಅಪೂರ್ಣ ಆಗಿತ್ತು ಅಲ್ಲೇ ಇದು ಮಾಡಿಲ್ಲ ಅಲ್ಲೇ ಅವನು ಕಟ್ಟಿಸಿ ಆ ನಂತರ ಇಲ್ಲೇ ಅವನು ಅವನ ಮಗ ಇದನ್ನು ಕಟ್ಟಿಸ್ತಾನೆ ಶಿವರಾಮ ಸರ್ಜ ಮಲ್ಲಸರ್ಜನ ಮಗ ಸವಾಯಿ ಮಲ್ಲಸರ್ಜನ ಮಗ ಶಿವರಾಮ ಸರ್ಜ ಇಲ್ಲಿ ಮೇಲೆ ಇಲ್ಲಿ ಬಾಗಿಲ ಮೇಲೆ ಅದ ಹೆಸರೈತೆ ನಿಮ್ ಇದ್ರೊಳಗೆ ಬಂದಿರ್ಬೇಕು ಅದು ಶಿವರಾಮ ಸರ್ಜ 1820 ಶಕೆ 1820 ಹಾ ಕರೆಕಲ್ಲಿನೊಳಗೆ ಅದನ್ನ ಕೆತ್ತಿದ್ದಾರೆ ಅಂದ್ರೆ ಈ ವಾಡೆ ಕಿತ್ತೂರು ಚೆನ್ನಮ್ಮನ ದತ್ತು ಮಗ ಮಗನ ಮಗ ಕಟ್ಟಿರೋದು ಹೌದು ಹೌದು ಮೊಮ್ಮಗ ಕಿತ್ತೂರು ಚೆನ್ನಮ್ಮನ ಮೊಮ್ಮಗ ನೋಡಿ ದತ್ತು ಮಗ ಮುಂದೆ ಇದು ವಂಶಾವಳಿ ಬೆಳೆದೈತೆ ದತ್ತು ಮಗ ಇಲ್ಲಿಗೆ ಬಂದ ಇಲ್ಲಿ ಬಂದು ತನ್ನ ಹಂಗಾರೆ ಏನು ಹಂಗಾರೆ ಅದಕ್ಕೂ ಕುರು ಏನು ಬರೀಲಿ ತೋರಿಸ್ತೀನಿ ಸಾಕ್ಷಿ ಏನು ಇಲ್ಲಿ ನಾವು ನೋಡಬಹುದು ನಮಗೂ ಇದು ಭಾಳ ದಿವಸದಿಂದ
ಈ ಹೈದರಾಬಾದ್ ಸಂಸ್ಥಾನದ ಇದು ಫೋಟೋ ಇಲ್ಲಿ ಯಾಕೆ ಬಂತು? ನನಗೂ ಇದು ಕುತೂಹಲ ಕೆರಳಿಸಿತ್ತು. ಈ ಹೈದರಾಬಾದ್ ಸಂಸ್ಥಾನದ ಫೋಟೋ ಇಲ್ಲಿ ಇರಲಿಕ್ಕೆ ಕಾರಣ ಅವನು ಇಲ್ಲಿ ಕೊಟ್ಟಾನ ಒಬ್ಬಳಿ, ಅದರ ನೆನಪಿನ ಗೌರವ ಸೂಚಕವಾಗಿ ನಮ್ಮ ಮನೆಯಲ್ಲಿ ಇದು ಫೋಟೋ. ತನ್ನ ಮಹಾರಾಜನ ಫೋಟೋ ಇದು? ಹೌದು, ಅವರಿಗೆ ಸಹಾಯ ಮಾಡಿದ ಮಹಾರಾಜ. ಇದು ನಮ್ಮ ಅಜ್ಜಾರ ಕಾಲದಾಗಿಂದಾನೆ ಐತೆ, ಇದು ನಾನು ಸಿಕ್ಕವರಲ್ಲ, ಇದು ಚಲ್ಲಿಮಾರು ಹಿಂದಿಂದಿದು. ಹೈದರಾಬಾದ್ ನವಾಬನ ಫೋಟೋ. ಈ ಉರ್ದು ಅಕ್ಷರ ನಾನು ಓದ್ಸಕ್ ಬಹಳ ಪ್ರಯತ್ನ ಪಟ್ಟೆ. ಇದು ಇದು ಈಗಿನ ಇದ್ರೊಳಗೆ ಅವ್ರಿಗೆ ಬರುವಲ್ತದ ಓದಾಕ ಸರಿಯಾಗಿ. ಹೌದು, ಅದ್ರೊಳಗೆ ಮತ್ತೆ ಬೇರೆ ಬೇರೆ ಅರಬ್ಬಿ ಹಿಂಗ ಪಾರ್ಸಿ ಮಿಕ್ಸ್ ಇದ್ದಿದ್ದು ಹಿಂಗೆಲ್ಲ ಇದ್ದು ಈ ತರ ಇದಾಗಿಲ್ಲ. ಅವರು ನವಾಬ್ ಅಲಿ ಜಂಗ್ ಬಹದ್ದೂರ್ ಏನಂತಾರ ನೋಡ್ರಿ ಅವರು, ಹೈದರಾಬಾದ್ ನಿಜಾಮಿ ಅವರು, ಉಸ್ಮಾನ್ ಅಲಿ, ಉಸ್ಮಾನ್ ಅಲಿ ಅಂತ ಹೇಳಿ ಇವರು. ಓ, ಅಷ್ಟು ದೊಡ್ಡ ಅವರು ವಾಡೆ, ವಂಶಸ್ತ್ರ ವಾಡೆ. ನಾನೇನದೀನಿ, ನಾನು ಕಾಕ್ತಿ ಪ್ಲಸ್ ಕಿತ್ತೂರು ಎರಡಕ್ಕೂ ಸಂಬಂಧಪಟ್ಟವ್ರು. ಯಾಕಂದ್ರೆ ನಮ್ಮ ತಾಯಿ ತವ್ರ ಮನೆ ಕಾಕ್ತಿ, ಅಲ್ಲೇ ಹುಟ್ಟು ಬೆಳೆದವ್ ನಾನು ವಾಡೆದೊಳಗೆ. ಕಾಕ್ತಿ ಕಾಕ್ತಿ ರಾಣಿ ಚೆನ್ನಮ್ಮ ಹುಟ್ಟಿದ ವಾಡೆದೊಳಗನ. ದುಳಪ್ ದೇಸಾಯರ್ ಮಗಳು ರಾಣಿ ಚೆನ್ನಮ್ಮ, ದುಳಪ್ ದೇಸಾಯರ್ ತಮ್ಮ ಖಾನ್ಗೌಡ ಹಿಂಗ್ ಬರ್ತಾರೆ. ಪ್ರಭುಲಿಂಗ ದೇಸಾಯಿ ಖಾನ್ಗೌಡ ಬಂದು ನಾನು ನಾಲ್ಕನೇ ಖಾನ್ಗೌಡನ ಮೊಮ್ಮಕ್ಕಳು ನಾವು. ಕಿತ್ತೂರು ಚೆನ್ನಮ್ಮ ಅವರ ಮನೆನೆ ವಾಡೆನೆ. ಆ ವಾಡೆ ಏನಿರ್ತೈತಲ್ಲ, ಆ ವಾಡೆದೊಳಗ ನಾಲ್ಕನೇ ಖಾನ್ಗೌಡ ವಾರಸ್ತಾರ, ಅವನೇ ಹಿರಿಮಗ. ಅವಾಗ ಆ ವಾಡೆ ಬಂದಿರ್ತೈತಿ. ಆ ವಾಡೆಗೆ ಅವನಿಗೆ ಇಬ್ಬರೇ ಹೆಣ್ಮಕ್ಳು, ನಿಮಗೆ ಅದನ್ನೆಲ್ಲ ದಾಖಲೆ ತೋರಿಸ್ತೀನಿ. ಆ ಇಬ್ರು ಹೆಣ್ಮಕ್ಳು ಇಲ್ಲಿ ಕೊಟ್ಟು ಬಿಡ್ತಾರ ಅವರು. ಇಲ್ಲಿ ಕೊಟ್ಟ ಮೇಲೆ ಆ ಕಾಕ್ತಿ ವಾಡೆ ಸಂಬಂಧ ಕಟ್ಟಿಂಗ್, ಹಾ, ಕಾಕ್ತಿಲಿಂದ ಇಲ್ಲಿ ಬೀಗ್ತಾನ. ಇದು ಈ ಕೊಟ್ಟ ಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಮಲ್ಸರಿಗೂ ಕೊಟ್ಟಿರ್ತಾರೆ, ಅದು ಸಹಿತ ದಾಖಲೆನೇ ಐತೆ. ಹಂಗೆ ಬಾಯಲೆ ಹೇಳುದಿಲ್ಲ, ಕಟ್ಟುಕತೆ ಅಲ್ಲ, ದಾಖಲೆಗಳದಾವ. ಲಗ್ನ ಪತ್ರಿಕೆ ಐತಿ ಆಗಿನ ಕಾಲದ್ದು, ಲಗ್ನ ಪತ್ರಿಕೆ ಆಗಿನ ಕಾಲದ್ದು, ಹಾ, ಎಲ್ಲ ಅದಾವ. ನಿಮ್ಗೆ ನಂತರ ತೋರಿಸ್ತೀನಿ ದಾಖಲೆಗಳು, ಇವ್ರನ್ನೆಲ್ಲ ತೋರಿಸ್ತೀನಿ, ವಂಶಾವಳಿ ತೋರಿಸ್ತೀನಿ. ಎಷ್ಟೋ ದಾಖಲೆಗಳು ಬಹಳಷ್ಟು ಹೋಗ್ಯಾವ ಈಗ ಈ ಕಾಲಗರ್ಭದೊಳಗೆ. ಇದು ಕಾಲದ ಇದೊಳಗೆ ಹೋಗ್ಬಿಟ್ಟಾವ, ನಶಿಸಿ ಇದಾಗಿ ಹೋಗ್ಯಾವ. ಏ ಇದ್ದಷ್ಟು ಅತ್ಯಂತ ಸ್ವಲ್ಪ ಏನದಾವಲ್ಲ, ಒರಿಜಿನಲ್ಲು ಸರಿಯಾಗಿನೇ ಅದಾವ, ಕಾಯ್ದಿಟ್ಟಿನಿ, ಅದನ್ನ ನೋಡೋಣ ಅಂತ. ಬರ್ರಿ ನೀವು ವಾಡೆ ತೋರಿಸ್ಬಿಡಿ ಅಂತ. ಹಾ ಬರ್ರಿ, ವಾಡೆ ವಾಡೆ. ಇದು ಸದರ್ ಅಂತಾರೆ ಇದಕ್ಕೆ, ಸದರ್. ಇದು ಸದರ್, ಸದರ್ ಅಂತಾರೆ. ಎಲ್ಲಾ ದೊಡ್ಡ ದೊಡ್ಡ ವಾಡೆಗಳು ಸದರ್ ಅಂತ ಇರ್ತೈತೆ. ಸದರ್ದೊಳಗೆ ಇಲ್ಲಿ ಏನಾಗ್ತಿರ್ತೈತೆ ಅಂದ್ರೆ, ದೊಡ್ಡ ದೊಡ್ಡ ವಾರ್ಷಿಕ ಸಮಾರಂಭಗಳು ಏನಾರು ಇದ್ರೆ ನಡೀತಾವೆ, ವ್ಯಾಜ್ಯಗಳು ಇಲ್ಲಿ ಬಂದ್ರೆ ತೀರಿಸ್ತಿರ್ತಿದ್ರು ಮೊದಲು. ಆ ನಂತರ ಪ್ರತಿ ಮುಸಲ್ಮಾನ್ ರಂಜಾನ್ ಹಬ್ಬದೊಳಗ ಅದೊಂದು ಪರಂಪರೆ, ಅವ್ರು ಇಲ್ಲಿ ಬಂದು ಇಲ್ಲಿ ಅಡಿಕೆ ತಾಂಬೂಲ ಸೇವನೆ ಪರಸ್ಪರ ಉಭಯ ಕುಶಲೋಪರಿ ಮಾತಾಡಿಕೊಂಡು ಅವ್ರು ಹೋಗ್ತಾರೆ. ಬನ್ನಿ ಮುಡಿಯಾಕಿ ಇಲ್ಲಿಂದನೇ ಚಾಲನೆ ಆಗ್ತೈತೆ. ಈ ಥರದ ಒಂದು ವಾತಾವರಣ ಇದ್ದಾಗ ಇವೆಲ್ಲ ಅವಾಗ ಬಹಳ ಉಪಯೋಗ ಬರ್ತಿದ್ದು. ಈ ಥರದ ಈ ಸದರ್ ಏನೈತಲ್ಲ, ಎಲ್ಲ ಹಿರಿಯರು ಬಂದು ಕುಂತು ಕುಶಲೋಪರಿ ಮಾತಾಡೋದು ಆಗಲಿ, ತಮ್ದು ಯಾವುದೇ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಾಗಲಿ, ಇಲ್ಲಿ ವಾಡೆದೊಳಗೆ ಬಂದು ಈ ಸದನೊಳಗೆ ಕುಂತು ನ್ಯಾಯ ತೀರಿಸ್ಕೊಳ್ಳೋದು. ಅಂದ್ರೆ ಒಂದು ಮಿನಿ ದರ್ಬಾರ್ ಹಾಲ್ ಇದು, ಇದ್ದಂಗೆ ಇದ್ದಂಗೆ. ಯಾಕಂದ್ರೆ ಇಲ್ಲಿ ಕೂತಾರೆ ಅಂತ ಇಟ್ಕೊಳ್ಳಿ, ಅಷ್ಟಕ್ಕೆ ನೊಂದು ಬಂದವರು ಮಾತಾಡ್ತಾರೆ, ಇವ್ರು ಅದಕ್ಕೆ ನ್ಯಾಯ ಕೊಡೋದು, ನ್ಯಾಯ ಕೊಡೋದು. ಆಡಳಿತ ನಡೆಸೋ ಕೇಂದ್ರ ಇದು ಸದರ್ ಕೇಂದ್ರ. ಹೌದು, ಯಾಕಂದ್ರೆ ಈ 16 ಹಳ್ಳಿ ಏನದಾವಲ್ಲ, ಇವಕ್ಕೆಲ್ಲ ಮಿಕ್ಕಿದ್ದು ಎಲ್ಲ ಇಲ್ಲೇ ತೀರಿಸ್ಬೇಕು ಅವು ನ್ಯಾಯಗಳು. ಅಲ್ಲೇ ಯಾರೇ ಗೌಡ್ರೆ ಅದೇನು ಬಂದಿದ್ದ ಹಳ್ಳಿ ಜನ ಎಲ್ಲ ಬಂದು ತಮ್ಮದು ಏನೇ ಸಮಸ್ಯೆಗಳಿದ್ರು ಅಲ್ಲಿ ತೀರಿಲ್ಲ ಅಂದ್ರೆ ಇಲ್ಲಿ ತೀರಿಸಿಕೊಂಡು ಹೋಗೋರು. ಇದು ಎಲ್ಲ ಅವಾಗಿನ ಇವು 160-170 ವರ್ಷದ್ದು. ಇವು ಎಲ್ಲ ಈಗ ನಾವು ಒಂದೆರಡು ಇವು ಶೂಟಿಂಗ್ ಆದ್ವಿ ಇಲ್ಲಿ. ಮೊದಲು ಧರ್ಮ ದೇವತೆ ಅಂತ ಹೇಳಿ ಭೀಮಮ್ಮನ ಮಠ ನೋಡಿ ಬಂದ್ರಲ್ಲ, ಧರ್ಮ ದೇವತೆ ಶೂಟಿಂಗ್ ಆದದ್ದಿಲ್ಲೇ, ಧರ್ಮ ದೇವತೆ ಈ ಶೂಟಿಂಗ್ ಆದದ್ದಿಲ್ಲೇ. ಆ ನಂತರ ಗಂಗಾ ಅಂತ ಸೀರಿಯಲ್ ಧಾರಾವಾಹಿ ಬಂತು, ಸ್ವಪ್ನ ಕೃಷ್ಣ ಅವರು ಇದನ್ನ ನಿರ್ಮಾಪಕರು, ಅವರು ಇದು ಮಾಡಿದ್ದು ಡೈರೆಕ್ಟರ್ ಅವರು ಸ್ವಪ್ನ ಅವರು ಕೃಷ್ಣ ಅವರು. ಇಲ್ಲಿ 2 ವರ್ಷ ಗಂಗಾ ಧಾರಾವಾಹಿ ಇಲ್ಲೆಲ್ಲ ಒಳಗೆ ಇಲ್ಲಿ ಎಲ್ಲ ಕೂಡಿ ಶೂಟಿಂಗ್ ಮಾಡಿದ್ರು ಅವರು. ಚಿತ್ರೀಕರಣ ಕೊಡ್ತೀರಿ ಈಗ? ಈಗಲೂ ಕೊಡ್ತೀರಿ ಕೇಳಿದ್ರೆ? ಕೊಡ್ತೀವಿ, ಈಗ ಕೊಡ್ತೀವಿ. ಕೇಳಿ ಹೋಗಿದ್ದಾರೆ ಈಗ ಅವರು, ಕೆಲವೊಬ್ರು ಕೇಳ್ತಾರೆ ಬರ್ತಾರೆ ಹೋಗಿದ್ದಾರೆ ನಡೆದೈತಿ. ಇದಾದ್ಮೇಲೆ ಇದು ನೋಡ್ರಿ, ಇದು ಇದಕ್ಕೂ ಒಂದು ಐತಿಹಾಸಿಕ ಇದು. ಇದು
ಭರಮಪ್ಪನ ಕೋಲೆ ಅಂತ ಇದು ಹೆಸರು ಭರಮಪ್ಪನ ಕೋಲೆ ಭರಮಪ್ಪನ ಕೋಲೆ ಇದು ಯಾಕೆ ಭರಮಪ್ಪನ ಕೋಲೆ ಆಯ್ತು ಅಂದ್ರೆ ಈ ಭರಮ ದೇವರು ಏನಾದಾನ ಇಲ್ಲೇ ಇಲ್ಲೇ ಮೊದಲು ಹಿಂದಕ್ಕೆ ಭೀಮಮ್ಮ ಅಮ್ಮ ಇದ್ದಾಗ ಅಮ್ಮ ಇದ್ದಾಗ ಎಲ್ಲರೂ ಇಲ್ಲೇ ಹುಣಸೆ ಹಣ್ಣು ಜಸ್ತಿದ್ದಂತೆ ಬೇಸಿಗೆಯೊಳಗೆ ಹುಣಸೆ ಹಣ್ಣು ಬರ್ತೈತಲ್ಲ ಸುಮ್ಮನೆ ಕುಂತ ಆಗ್ಯಾನ ಮಹಿಳೆಯರೆಲ್ಲ ಕೂಡ್ಕೊಂಡು ಮಾತಾಡ್ಕೊಂಡು ಕುಟ್ಟುವಾಗ ಅಮ್ಮನ ಕೈಯಲ್ಲಿ ಈ ಕಲ್ಲಿತ್ತಂತೆ ಇದು ಕಲ್ಲು ತಗೊಂಡು ಕುಟ್ಟುವಾಗ ಆಕೆಗೆ ಏನೋ ಒಂದು ಪುಳಕ ಏನೋ ಒಂದು ಆಕೆಗೆ ಒಂದು ಇದಾಗೈತೆ ಚಮತ್ಕಾರ ಕೈಯಿನ ಕಲ್ಲು ಹಿಂಗೆ ಬಿದ್ದು ಬಿದ್ದು ಹೋದಾಗ ಅಯ್ಯೋ ಇದು ಇದು ಕಲ್ಲಲ್ಲ ಇದು ಭರಮದೇವ್ರದ್ದು ಇದು ಆಕಾರ ಇದು ಭರಮದೇವ್ರದ್ದು ಇದ್ರದ ಇದೈತೆ ಅವಶೇಷ ಅಂಥೇಳಿ ಇಲ್ಲೇ ಇದರೊಳಗೆ ಇಟ್ಟು ಪೂಜೆ ಮಾಡೋಕ್ಕೆ ಹೇಳ್ತಾಳೆ ಆವಾಗಲಿಂದ ಇದಕ್ಕೆ ಭರಮದೇವರು ಈ ಭರಮದೇವ್ರಿಗೆ ಪೂಜೆ ಮಾಡಿರಿ ಊರಾಗಿನ ಕೂಸುಗಳೆಲ್ಲ ಇಲ್ಲಿ ಅಳೋ ಕೂಸುಗಳು ಬಂದು ಇಲ್ಲೇ ನಕ್ಕೋತ ಹೋಗಲಿ ಅಂಥೇಳಿ ಹಾಕಿದ್ದು ಒಂದು ವಾಣಿ ಈ ಭರಮದೇವ್ರ ಪೂಜೆ ಮಾಡಿದ್ರೆ ಅಳೋ ಕೂಸುಗಳನ್ನು ಇಲ್ಲೇ ಸಮಾಧಾನ ಇಲ್ಲಿ ಮಾಡಿ ದೀಪ ಹಚ್ಚಿ ಹೋಗ್ಬಿಟ್ರೆ ಅವು ಅಳು ಸುಮ್ಮನಾಗ್ತಾವಂತ ವಾಡಿಕೆ ಇವತ್ತಿಗೂ ಎಲ್ಲರೂ ಅದನ್ನು ಪಾಲಿಸ್ತಾರೆ ಅಮ್ಮನ ಭೀಮಮ್ಮನ ವಾಣಿ ಭೀಮಮ್ಮ ಇಲ್ಲಿದ್ರ ಹಾ ಇದು ಇಲ್ಲಲ್ಲ ಅಲ್ಲೇ ಮುಂದೆ ನಮ್ಮ ಇದರಲ್ಲಿ ಹಾ ಆಕೆ ಈ ಮನೆಗೆ ಬರ್ತಿರ್ಲ ಯಾವಾಗ ಬರೋದು ವಾಡೆ ಊರಿನ ಗ್ರಾಮಸ್ಥೆ ಈ ಗುರುವಿನ ಮಗಳು ಅವಳು ಭೀಮಮ್ಮ ಹುಟ್ಟಿದ ಮಗಳು ಹಾ ಮಗಳು ಆಕೆ ಶಿವಶರಣಿ ಹಾ ದೊಡ್ಡ ಶಿವಶರಣಿ ಆಕೆ ಪವಾಡ ಆಕೆ ಸಾಕಷ್ಟು ಆಗ್ಯಾವಲ್ಲ ಇದು ಒಂದು ಆಕೆದೆ ಭರಮಪ್ಪನ ಕೋಲಿ ಇದು ಭರಮಪ್ಪನ ಫಸ್ಟ್ ಇದು ಸದರ್ನಲ್ಲಿ ಇಲ್ಲಿ ಸ್ಥಾಪನೆ ಆಯ್ತು ಅವಾಗ ಈ ನೆಲ ಇವೆಲ್ಲ ಹಿಂಗ ನಾಲ್ಕು ರೂಮು ರೂಮ್ ಇದೆ ಹಾ ಹಂಗೆ ಸಹ ಅವೆಲ್ಲ ಬಳಕೆಯಲ್ಲಿ ಇಲ್ಲ ಆಮೇಲೆ ಇದು ಹಿಂಗ ಇಲ್ಲಿ ಬರ್ರಿ ಹಿಂಗೆ ಯಾರು ಹಾ ಬರ್ರಿ ಇಲ್ಲದಾರಲ್ಲ ಇವರು ನಮ್ಮ ಇವರು ನಮ್ಮ ತಂದೆ ಮತ್ತು ತಾಯಿ ಇದೇ ಹೇಳಿದ್ದು ನಾನು ತಾಯಿ ಕಾಕ್ತಿ ತವ್ರ ಮನೆ ಕಾಕ್ತಿ ನಿರ್ಮಲ ಚೆನ್ನಮ್ಮ ಊರೇ ವಾಡೆನೆ ಊರಲ್ಲ ಅದೇ ವಾಡೆ ಅಲ್ಲೇ ಹುಟ್ಟಿ ಬೆಳೆದ ಇವರು ನಾನು ಹೌದು ರಾಣಿ ನಾವು ಅಲ್ಲೇ ಬೆಳೆದೀವಿ ಕಾಕ್ತಿ ವಾಡೆದಾಗ ಬೆಳೆದು ಇಲ್ಲಿ 64 ಇಲ್ಲಿ ಬಂದಿವಿ ಅಲ್ಲೇ ಐತೆ ಕತ್ತಿ ಒಳಗೆ ಐತೆ ವಾಡೆ ಎಲ್ಲ ನೆಲ್ಸಮಾಗೈತೆ ನೆಲ್ಸಮಾಗೈತೆ ಇದು ನಮ್ಮ ಅಜ್ಜ ಅಂದ್ರೆ ಇವ್ರ ತಂದೆ ಮಲ್ಲಸರ್ಜ ಇವರು ಹಾ ಈ ಮಲ್ಲಸರ್ಜ ಬೇರೆ ಮತ್ತೆ ಇದು ಪರಂಪರೆ ಬಂದಿರ್ತೈತೆ ಇತ್ತೀಚಿನ ಮಲ್ಲಸರ್ಜ ಇವರು ಹಾ ಇವ್ರು 4 ಹೆಂಡತಿ ಇವರು ನಮ್ಮ ಮಲ್ಲಸರ್ಜ ಜೊತೆಗೆ 4 ಹೆಂಡತಿ 4 ಜನ ಮಾಡ್ಕೊಂಡಿದ್ರು 4 ಜನ ನೋಡ್ರಿ ಒಂದೇ ಹೆಂಡತಿ ಇವ್ರಿಗೆ ಕಾಕ್ತಿ ಭಾಗಿರ್ತಿ ಬಾಯಿ ಇದೇ ಮಲ್ಲಸರ್ಜ ದೇಸಾರಿಗೆ ಎರಡನೇ ಹೆಂಡತಿ ಇಲ್ಲಿ ಮುಗುಳಿ ದೇಸಾರ ಅವ್ರು ತೀರ್ಕೊಂಡ್ರು ಕಾಕ್ತಿ ಅವರು ಭಾಗಿರತಿ ಬಾಯಿ ತೀರ್ಕೊಂಡ್ಮೇಲೆ ಅವ್ರ ಮಕ್ಕಳಿರೋದಿಲ್ಲ ಲಗ್ನ ಆದ 2 ಇರೋದು ಒಳಗೇನೆ ತೀರ್ಕೊಂಡಿರ್ತಾರೆ ಮೇಲೆ ಇಲ್ಲೇ ಮುಗುಳಿ ಒಂದು ದೇಸಾಯಿ ಹಂದಿಗ್ನೂರು ದೇಸಾಯರು ಅಲ್ಲಿ ವಲಸೆ ಬಂದು ಹಂದಿಗ್ನೂರದಿಂದ ಬಂದು ವಲಸೆ ಬಂದಿರ್ತಾರೆ ಅವರ ಮನೆ ತನ್ನದ ಹೆಣ್ಮಗಳನ್ನ ಮತ್ತೆ ಎರಡನೇ ಲಗ್ನ ಆವಾಗ ಅವ್ರಿಗೆ ನಮ್ಮ ತಂದೆಯವ್ರು ಹುಡ್ತಾರೆ ಒಬ್ಬರೇ ಅವ್ರ ಶಿವಲಿಂಗ ಸರ್ಜ ಇವರೊಬ್ರೆ ವಿಜಯಕುಮಾರ್ ಸರ್ಜ ಅದು ಸರ್ ಅರ್ಜುನ್ ಸರ್ಜ ಅಂತಾರೆ ಇದರ ನಟ ಅವ್ರಿಗೂ ಇಲ್ಲ ಅದು ಸಂಬಂಧ ಇಲ್ಲ ಅದು ಸಂಬಂಧ ಇಲ್ಲ ಓಕೆ ವಿಜಯಕುಮಾರ್ ಸರ್ಜ ಅಂತ ಹೇಳಿ ಅವರು ಅಲ್ಲಿಂದ ಮೂರನೇ ಹೆಂಡತಿ ಒಬ್ರು ಅದಾರೆ 4 ಹೆಂಡತಿ ಇವರು ಅವಾಗ 4 ಜನ ಮಾಡ್ಕೊಳ್ಳೋದು ಜನ ಮತ್ತೆ ಹಾ ಥ್ಯಾಂಕ್ ಯು ಬರಿ ಅಲ್ಲಿ ಒಂದಿಷ್ಟು ನೋಡ್ತೀರಾ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ